ನಮಸ್ತೆ ಫ್ರೆಂಡ್ಸ್, ಶ್ರೀ ಮ್ಯಾಜಿ ಕಿಚನ್ಗೆ ಸ್ವಾಗತ. ಕ್ರಿಸ್ಮಸ್ಗೆ ಹಾಗೂ ನ್ಯೂ ಇಯರ್ಗೆ ಹೊಸ ರೀತಿಯ ಸ್ವೀಟನ್ನು ಮಾಡಬೇಕು ಅಂತ ನೀವು ಅಂದ್ಕೊಂಡಿದ್ರೆ, ಶಾವಿಗೆಯನ್ನು ಉಪಯೋಗಿಸಿ ಮಾಡಿದ ಈ ಸಿಹಿಯನ್ನು ಒಂದ್ಸಲ ಮಾಡಿಬಿಟ್ಟು ನೋಡಿ. ಮನೆಗೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಬನ್ನಿ, ಈ ರೆಸಿಪಿಯನ್ನು ಹೇಗೆ ಮಾಡೋದು ಹಾಗೂ ಏನೆಲ್ಲ ಸಾಮಗ್ರಿಗಳು ಬೇಕಾಗುತ್ತೆ ಅಂತ ನೋಡೋಣ. ನಾನಿಲ್ಲಿ 1/4 ಕಪ್ ಹಾಲು ತೊಗೊಂಡಿದ್ದೇನೆ. ಅದಕ್ಕೆ 1 ಟೇಬಲ್ಸ್ಪೂನ್ ಆಗೋಷ್ಟು ಕಸ್ಟರ್ಡ್ ಪೌಡರ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತಣ್ಣಗಿರೋಂಥ ಹಾಲಿದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಹಾಗೆ ಸೈಡಲ್ಲಿ ಇಟ್ಟಿರ್ತೀನಿ. ಈಗ ಒಂದು ಪ್ಯಾನಲ್ಲಿ 2 ಟೇಬಲ್ಸ್ಪೂನು ತುಪ್ಪವನ್ನು ಹಾಕಿಬಿಟ್ಟು ಮೆಲ್ಟ್ ಮಾಡಲಿಕ್ಕಿದ್ದೆ. ಇದಕ್ಕೆ 15 ಬಾದಾಮಿ ಹಾಗೂ ಗೋಡಂಬಿ ದ್ರಾಕ್ಷಿಗಳನ್ನೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಇದು ಚೆನ್ನಾಗಿ ಫ್ರೈ ಆದ ನಂತರ ಇದನ್ನು ಒಂದು ಪ್ಲೇಟಲ್ಲಿ ಹಾಕಿಬಿಟ್ಟು ಹಾಗೆ ಸೈಡಲ್ಲಿ ಇಟ್ಟಿರ್ತೀನಿ. ಇದೇ ಪಾತ್ರೆಗೆ ನಾನು ಸುಮಾರು 4 ಟೇಬಲ್ಸ್ಪೂನ್ ಆಗೋಷ್ಟು ಬಾಂಬೆ ರವೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಹಾಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ, ಒಳ್ಳೆ ಕಲರ್ ಬರಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಫ್ರೈ ಆಗಬೇಕು, ಒಳ್ಳೆ ಕಲರ್ ಕೂಡ ಬಂದಿದೆ. ಈಗ ಇದಕ್ಕೀಗ 1 ಕಪ್ ಆಗೋಷ್ಟು ಹಾಲನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸುಮಾರು 1 ಕಪ್ ಹಾಲಿದೆ, ಗಟ್ಟಿ ಹಾಲಿದು. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ರವೆ ಉಂಡೆ ಆಗ್ಲಿಕ್ಕೆ ಬಿಡಬೇಡಿ, ಕೂಡಲೇ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ನೋಡಿ, ಈ ರೀತಿ ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ, ರವೆ ಕೂಡ ಬೆಂದಿದೆ ಈ ಹಂತದಲ್ಲಿ. ಇದಕ್ಕೀಗ ನಾನು ರೆಡಿ ಮಾಡ್ಕೊಂಡಿರುವಂತಹ ಕಸ್ಟರ್ಡ್ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಕಸ್ಟರ್ಡ್ ಪೌಡರ್ ಇಲ್ಲ ಅಂದರೆ ಕಾರ್ನ್ಫ್ಲೋರನ್ನು ಕೂಡ ಅಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿರ್ಬೋದು. ಇದಕ್ಕೀಗ 1/4 ಕಪ್ ಆಗೋಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಜಾಸ್ತಿ ಬೇಕಾದರೂ ಹಾಕ್ಕೊಳ್ಬೋದು 1/2 ಕಪ್ ತನಕ. ನಾನಿಲ್ಲಿ 1/2 ಕಪ್ ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಫ್ಲೇವರ್ಗೋಸ್ಕರ ನಾನು ಏಲಕ್ಕಿಯನ್ನು ಪುಡಿ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. 1 ಏಲಕ್ಕಿಯನ್ನು ಪುಡಿ ಮಾಡಿಬಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು. ನೋಡಿ, ಈ ರೀತಿ ಕಸ್ಟರ್ಡ್ ಪೌಡ್ರ್ ಹಾಕಿರೋದ್ರಿಂದ ಬೇಗ ಗಟ್ಟಿಯಾಗುತ್ತೆ. ಕೂಡಲೇ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ಫ್ರೈ ಮಾಡ್ಕೊಂಡಿರುವಂತಹ ಡ್ರೈ ಫ್ರೂಟ್ಸ್ಗಳನ್ನು ಕೂಡ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಹಾಗೆ ಇಟ್ಟಿದ್ದೀನಿ. ನೋಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು. ನೋಡಿ, ಕನ್ಸಿಸ್ಟೆನ್ಸಿ ಈ ರೀತಿ ಬಂದಿದೆ, ಇಷ್ಟು ಗಟ್ಟಿಯಾಗಿರಬೇಕು. ಇದು ಬಿಸಿ ಇದೆ, ತಣ್ಣಗಾದ ನಂತರ ಇನ್ನೂ ಗಟ್ಟಿಯಾಗುತ್ತೆ. ಇದು ಸ್ವಲ್ಪ ತಣ್ಣಗಾಗಲಿಕ್ಕೆ ನಾನು ಹಾಗೆ ಸೈಡಲ್ಲಿ ಇಟ್ಟಿರ್ತೀನಿ. ಇದನ್ನು ನಾನು ನೆಕ್ಸ್ಟ್ ಪ್ರೊಸೆಸ್ಗೆ ಹೋಗ್ತಾ ಇದ್ದೀನಿ. ನಾನಿಲ್ಲಿ 1 ಕಪ್ ಆಗೋಷ್ಟು ಶಾವಿಗೆನ ತೊಗೊಂಡಿದ್ದೀನಿ. ನೀವು ಯಾವುದೇ ಶಾವಿಗೆನ ತೊಗೊಳ್ಬೋದು, ಪಾಯಸ ಮಾಡುವಂತಹ ಯಾವುದೇ ಶಾವಿಗೆನ ಉಪಯೋಗಿಸ್ಬೋದು. ಶಾವಿಗೆ ತುಂಬ ಉದ್ದ ಇದ್ದರೆ ಇದನ್ನು ಕೈಯಲ್ಲಿ ಪುಡಿ ಮಾಡಿಕೊಂಡು ಉಪಯೋಗಿಸ್ಕೊಳ್ಳಿ. ಇದಕ್ಕೆ 1 ಟೇಬಲ್ಸ್ಪೂನ್ ಆಗೋಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಶಾವಿಗೆಯನ್ನು. ಶಾವಿಗೆ ಒಳ್ಳೆ ಕಲರ್ ಬರಬೇಕು. ನೋಡಿ, ವೈಟ್ ಕಲರ್ ಇರುವಂಥದ್ದು ಚೇಂಜ್ ಆಗಿಬಿಟ್ಟು ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ಕಲರ್ ಬರಬೇಕು, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದಕ್ಕೀಗ 1/5 ಟೇಬಲ್ಸ್ಪೂನ್ ಆಗೋಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಬರೀ ನೀರನ್ನು ಕೂಡ ಹಾಕ್ಕೊಳ್ಬೋದು ಅಥವಾ ಹಾಲನ್ನು ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ ನೀರು ಮತ್ತು ಹಾಲನ್ನು ಎರಡನ್ನೂ ಹಾಕ್ಕೊಳ್ತಾ ಇದ್ದೀನಿ. ಎರಡು ಒಟ್ಟಿಗೆ 1/2 ಕಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಹಾಲನ್ನು ಕೂಡ 1/5 ಟೇಬಲ್ಸ್ಪೂನ್ ಹಾಕ್ಕೊಂಡಿದ್ದೀನಿ. ಸುಮಾರು 1/4 ಕಪ್ಪು ನೀರು ಮತ್ತು ಹಾಲನ್ನು ಸೇರಿಸಿಬಿಟ್ಟು ಹಾಕ್ಕೊಂಡಿದ್ದೀನಿ. ಇದಕ್ಕೀಗ ಸುಮಾರು 5 ಟೇಬಲ್ಸ್ಪೂನ್ ಆಗೋಷ್ಟು ಹಾಲಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಲಿನ ಪುಡಿ ಹಾಕ್ಕೊಳ್ಳೋದ್ರಿಂದ ಒಳ್ಳೆ ಟೇಸ್ಟ್ ಸಿಗುತ್ತೆ ರೆಸಿಪಿಗೆ, ಹಾಗೆ ಶಾವಿಗೆ ಚೆನ್ನಾಗಿ ಬೈಂಡ್ ಆಗುತ್ತೆ. ನೀರು ಮತ್ತು ಹಾಲನ್ನು ಹಾಕ್ಕೊಳ್ಳೋದ್ರಿಂದ ಶಾವಿಗೆ ಸ್ವಲ್ಪ ಸಾಫ್ಟ್ ಆಗುತ್ತೆ. ಜಾಸ್ತಿ ನೀರನ್ನು ಹಾಕ್ಕೊಳ್ಬೇಡಿ ಅಥವಾ ಹಾಲನ್ನು ಹಾಕ್ಕೊಳ್ಬೇಡಿ, ತುಂಬ ಮೆದು ಮಾಡ್ಕೊಳ್ಬೇಡಿ, ಕ್ರಿಸ್ಪಿನೆಸ್ ಹಾಗೆ ಇರಬೇಕು. ಇದಕ್ಕೀಗ 1/5-6 ಟೇಬಲ್ಸ್ಪೂನ್ ಆಗೋಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ನಿಮಗೆ ನೋಡ್ಕೊಂಡು ಹಾಕ್ಕೊಳ್ಳಿ, ಸ್ವೀಟ್ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿಕೊಂಡು ಸಕ್ಕರೆನ ಹಾಕ್ಕೊಳ್ಳಿ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ಈ ರೀತಿ ಮುದ್ದೆ ಆಗ್ತಾ ಬರಬೇಕು. ನೋಡಿ, ಈ ರೀತಿ 1 ಮುದ್ದೆ ಆಗಬೇಕು, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇಟ್ಕೊಂಡಿರಿ. ಶಾವಿಗೆನ ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಇಟ್ಟಿದ್ದೆ. ಈ ಶಾವಿಗೆ ಸ್ವಲ್ಪ ಬಿಸಿ ಇದೆ, ಆದರೆ ಕೈಯಲ್ಲಿ ಮುಟ್ಬೋದು. ನಾನೀಗ 1 ನಿಂಬೆಹಣ್ಣಿನ ರಸವನ್ನು ಹಿಂಡುವಂಥ ಮಿಷನನ್ನು ತೊಗೊಂಡಿದ್ದೇನೆ. ಇದ್ರ ಮೇಲ್ಗಡೆ ಈ ರೀತಿ ಪ್ಲಾಸ್ಟಿಕನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಬಟರ್ ಪೇಪರನ್ನು ಕೂಡ ಹಾಕ್ಕೊಳ್ಬೋದು. ನಾನು ರೆಡಿ ಮಾಡ್ಕೊಂಡಂಥ ಶಾವಿಗೆಯನ್ನು ಸ್ವಲ್ಪ ತೊಗೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಉಂಡೆ ಮಾಡಲಿಕ್ಕೆ ಆಗಬೇಕು. ಇದನ್ನು 1 ಉಂಡೆ ತೊಗೊಂಡು ಇದ್ರ ಒಳಗಡೆ ಇಟ್ಕೊಳ್ತಾ ಇದ್ದೀನಿ. ಇದನ್ನೀಗ ಈ ರೀತಿ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ. ನಿಂಬೆಹಣ್ಣಿನ ರಸವನ್ನು ನೀವು ಯಾವುದೇ ರೀತಿ ಹಿಂಡ್ತೀರೋ ಅದೇ ರೀತಿ ಇದನ್ನು ಈ ರೀತಿ ಪ್ರೆಸ್ ಮಾಡ್ಕೊಳ್ಬೇಕು. ಈ ರೀತಿ ನಿಂಬೆಹಣ್ಣಿನ ರಸವನ್ನು ಹಿಂಡೋ ಮಿಷನನ್ನು ಉಪಯೋಗಿಸಿದರೆ ಒಳ್ಳೆ ಶೇಪ್ ಬರುತ್ತೆ. ನೋಡಿ, ಒಂದು ಚೂರು ಹಾಳಾಗಲ್ಲ, ಕೂಡಲೇ ಮಾಡ್ಕೊಳ್ಬೋದು. ಒಳ್ಳೆ ಶೇಪ್ ಬಂದಿದೆ ನೋಡಿ. ಎಲ್ಲವನ್ನು ನಾನು ಹಾಗೆ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ. ನಿಮಗೆ ಈ ರೀತಿ ಮಾಡಲಿಕ್ಕೆ ಬೇಡ ಅನಿಸಿದರೆ ಒಂದು ಚಿಕ್ಕ ತಟ್ಟೆ ಕೂಡ ಶಾವಿಗೆಯನ್ನು ಹಾಕ್ಕೊಂಡು ಶೇಪ್ ಮಾಡ್ಕೊಳ್ಬೋದು. ನೋಡಿ, ನಾನು ಈ ರೀತಿ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಆದರೆ ಇದಕ್ಕೆ ತುಂಬ ಸಮಯ ತಗೊಳ್ತದೆ, ಕೂಡಲೇ ಆಗಲ್ಲ. ನಿಂಬೆಹಣ್ಣಿನ ಮಿಷನ್ ಆದರೆ ಕೂಡಲೇ ಮಾಡ್ಕೊಳ್ಬೋದು. ಇದು ಸಹ ಸುಲಭವಾಗಿ ಮಾಡ್ಕೊಳ್ಬೋದು, ಆದರೆ ಅದಕ್ಕಿಂತ ನಿಂಬೆಹಣ್ಣಿನ ರಸ ಹಿಂಡುವ ಮಿಷನಲ್ಲಿ ತುಂಬ ಈಸಿಲಿ ಮಾಡ್ಕೊಳ್ಬೋದು. ಎಲ್ಲವನ್ನು ನಾನು 1 ಪ್ಲೇಟಲ್ಲಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ರವೆ ಹಾಗೂ ಕಸ್ಟರ್ಡ್ನ ಸ್ವೀಟ್ ಕೂಡ ತಣ್ಣಗಾಗಿದೆ. ಶಾವಿಗೆಯ ಬೌಲ್ ಕೂಡ ರೆಡಿಯಾಗಿದೆ. ನೋಡಿ, 1 ಚೂರು ಹಾಳಾಗಿಲ್ಲ, 1 ಚೂರು ಪುಡಿ ಪುಡಿ ಆಗಲ್ಲ ಮುಟ್ಟಿದರೆ.
ಚೆನ್ನಾಗಿ ಬಂದಿದೆ. ಇದಕ್ಕೆ ನಾನು ಈ ಸ್ವೀಟನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದೊಂದಾಗಿ. ನೀವು ಇದನ್ನು ಸ್ವಲ್ಪ ಹೊತ್ತು ಹಾಗೆ ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು ಅಥವಾ ಕೂಡಲೇ ಸರ್ವ್ ಮಾಡ್ಬೋದು ಬಿಸಿ ಇರುವಾಗಲೇ. ಇದರ ಮೇಲುಗಡೆ ನಾನು ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಒಂದು ಗಂಟೆ ಹೊತ್ತು ನೀವು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಸರ್ವ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಇದನ್ನು ನೀವು ಗೆಸ್ಟ್ ಬಂದಾಗ ಅಥವಾ ಕ್ರಿಸ್ಮಸ್ಗೆ, ನ್ಯೂ ಇಯರ್ಗೆ ಅಥವಾ ಯಾವುದೇ ವಿಶೇಷ ಸಂದರ್ಭಗಳಲ್ಲಿ ಮಾಡ್ಕೊಳ್ಬೋದು. ಸಿಹಿ ತಿನ್ನಬೇಕು ಅಂತ ಮನಸ್ಸಾದರೂ ಕೂಡ ಇದನ್ನು ಮಾಡ್ಕೊಳ್ಬೋದು. ಫ್ರೆಂಡ್ಸ್, ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇನ್ನೂ ಹೆಚ್ಚಿನ ರೆಸಿಪಿಗಳಿಗೋಸ್ಕರ ಶ್ರೀ ಮ್ಯಾಜಿಕ್ ಕಿಚನನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಪ್ರೆಸ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಧನ್ಯವಾದಗಳು.